ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಜಮ್ಮು ಕಾಶ್ಮೀರದ ಜನತೆ ಅಭಿವೃದ್ಧಿ ಪಥದತ್ತ ಸಾಗಿದೆ ಎಂದು ಉನ್ನತ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಪ್ರತಿಪಾದಿಸಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿದ್ದ ಸಂವಿಧಾನದ 370ನೇ ವಿಧಿ ಅನ್ವಯ ವಿಶೇಷ ಕಾನೂನನ್ನು ತೆಗೆದ ನಂತರ ಅಲ್ಲಿ ಹೊಸ ಶಿಕ್ಷಣ ಸಂಸ್ಥೆಗಳು ಆರಂಭಗೊಂಡು ಉತ್ಕೃಷ್ಟ ಮಟ್ಟದ ಶಿಕ್ಷಣವು ಅಲ್ಲಿನ ವಿದ್ಯಾರ್ಥಿಗಳಿಗೆ ದೊರೆಯುವಂತಾಗಿದೆ. ಇದು ಪ್ರಧಾನಮಂತ್ರಿಯವರ ದೂರದೃಷ್ಟಿಯ ಕ್ರಮದಿಂದ ಭಾರತ ಪ್ರಗತಿಯತ್ತ ಸಾಗಲು ಪೂರಕ ವಾತಾವರಣ ನಿರ್ಮಾಣವಾಗಿದೆ ಎಂದರು. आई एम जम्मू को ओपनिंग करवाया गया था. आईएम के साथ साथ आईआईटी जम्मू, एम्स जम्मू, एम्स श्रीनगर, ये सारे इंस्टीट्यूशन यहाँ. एनआईटी पहले से ही था, उसकी भी नए कैंपस नए स्टेडियम के बारे में सोचा जा रहा है. आज भी जम्मू कश्मीर में नौजवानों के अंदर जो प्रतिभा है ये सारे नेशनल इंस्टीट्यूशंस के माध्यम से बाहर आए और बाहर के बच्चे भी इस नेशनल इंस्टीट्यूशन में पढ़ के यहाँ की इकोसिस्टम को समझे, यही इस नेशनल इंस्टीट्यूशन की उद्देश्य है.